ಓಂ ಶಾಂತಿ. ಮುರುಳಿ ದಿನಾಂಕ 14/11/2021. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 23/11/89. ವರದಾತನನ್ನು ಒಲಿಸಿಕೊಳ್ಳುವಂತಹ ಸಹಜ ವಿಧಿ. ಇಂದು ವರದಾತ ತಂದೆ ತಮ್ಮ ವರದಾನಿ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ವರದಾತ ತಂದೆಯ ಎಲ್ಲ ಮಕ್ಕಳು ವರದಾನಿ ಮಕ್ಕಳೇ ಆಗಿದ್ದಾರೆ, ಆದರೆ ನಂಬರ್ ವಾರಾಗಿ ವರದಾನಿಗಳಾಗಿದ್ದಾರೆ. ವರದಾತ ತಂದೆ ಎಲ್ಲ ಮಕ್ಕಳ ಜೋಳಿಗೆಯನ್ನು ವರದಾನದಿಂದ ತುಂಬುತ್ತಿದ್ದಾರೆ. ವರದಾತ ತಂದೆ ಎಲ್ಲ ಮಕ್ಕಳ ಜೋಳಿಗೆಯಲ್ಲಿ ವರದಾನವನ್ನು ತುಂಬುತ್ತಿದ್ದಾರೆ. ಆದರೂ ಕೂಡ ವರದಾನವನ್ನು ಪಡೆದುಕೊಳ್ಳುವುದರಲ್ಲಿ ಮಕ್ಕಳು ನಂಬರ್ ವಾರ್ ಏಕೆ ಆಗುತ್ತಾರೆ? ವರದಾತ ತಂದೆ ವರದಾನವನ್ನು ಕೊಡುವಾಗ ನಂಬರ್ ವಾರಾಗಿ ಕೊಡುವುದಿಲ್ಲ, ಏಕೆಂದರೆ ವರದಾತ ತಂದೆಯ ಬಳಿ ಅಕೂಟವಾದಂತಹ ವರದಾನ ಇದೆ. ಪರಮಾತ್ಮ ತಂದೆ ವರದಾನದ ಭಂಡಾರವನ್ನು ತೆರೆದಿಟ್ಟಿದ್ದಾರೆ. ಯಾರು ಎಷ್ಟು ವರದಾನವನ್ನು ತೆರೆದಿಟ್ಟ ಭಂಡಾರದಿಂದ ಪಡೆದುಕೊಳ್ಳಬೇಕು ಎಂದು ಬಯಸುತ್ತಾರೋ ಅಷ್ಟು ವರದಾನವನ್ನು ಪಡೆದುಕೊಳ್ಳಬಹುದು, ಏಕೆಂದರೆ ವರದಾತನ ಬಳಿ ಅಕೂಟ ವರದಾನದ ಭಂಡಾರ ಇದೆ. ಇಂತಹ ತೆರೆದಿಟ್ಟಂತಹ ಭಂಡಾರದಿಂದ ಕೆಲವು ಮಕ್ಕಳು ಸರ್ವ ವರದಾನವನ್ನು ಪಡೆದುಕೊಂಡು ಸರ್ವ ವರದಾನದಿಂದ ಸಂಪನ್ನ ಆಗುತ್ತಾರೆ. ಇನ್ನು ಕೆಲವು ಮಕ್ಕಳು ಇಂತಹ ತೆರೆದಿಟ್ಟಂತಹ ಭಂಡಾರದಿಂದ ತಮ್ಮ ಶಕ್ತಿಗನುಸಾರವಾಗಿ ವರದಾನವನ್ನು ಪಡೆದುಕೊಂಡು ತಮ್ಮ ಶಕ್ತಿಗನುಸಾರವಾಗಿ ಸಂಪನ್ನ ಆಗುತ್ತಾರೆ. ಜಾಸ್ತಿ ಜೋಳಿಗೆಯನ್ನು ತುಂಬುವಂತಹ ಬೋಲಾನಾಥ ತಂದೆಯ ರೂಪ ಅಂದರೆ ವರದಾತನ ರೂಪವೇ ಆಗಿದೆ. ಪರಮಾತ್ಮ ತಂದೆ ಹೆಚ್ಚು ಜೋಳಿಗೆಯನ್ನು ತುಂಬುವಂತಹ ರೂಪ ಅಂದರೆ ವರದಾತನ ರೂಪ ಆಗಿದೆ. ತಂದೆ ಮೊದಲೇ ತಿಳಿಸಿದ್ದಾರೆ, ಪರಮಾತ್ಮ ತಂದೆ ದಾತ ಆಗಿದ್ದಾರೆ, ಭಾಗ್ಯ ವಿಧಾತ ಆಗಿದ್ದಾರೆ ಮತ್ತು ವರದಾತ ಆಗಿದ್ದಾರೆ. ಈ ಮೂರು ರೂಪದಲ್ಲಿ ವರದಾತನ ರೂಪದಲ್ಲಿ ಮುಗ್ಧ ಆದಂತಹ ಭಗವಂತ ಎಂದು ಪರಮಾತ್ಮನಿಗೆ ಕರೆಯಲಾಗುತ್ತದೆ. ವರದಾತ ಆದಾಗ ಪರಮಾತ್ಮ ತಂದೆ ಮುಗ್ಧ ಭಗವಂತ ಆಗಿರುತ್ತಾರೆ, ಏಕೆಂದರೆ ವರದಾತ ತಂದೆ ಬಹಳ ಬೇಗ ಒಲಿದು ಬಿಡುತ್ತಾರೆ. ಕೇವಲ ವರದಾತನನ್ನು ಒಲಿಸಿಕೊಳ್ಳುವ ವಿಧಿ ಅರ್ಥ ಆದರೆ ಸಾಕು, ಸಿದ್ಧಿ ಬಹಳ ಸಹಜವಾಗಿ ಪ್ರಾಪ್ತಿಯಾಗುತ್ತದೆ. ಅಂದರೆ ವರದಾನಗಳಿಂದ ಜೋಳಿಗೆ ಬಹಳ ಸಹಜವಾಗಿ ಸಂಪನ್ನ ಆಗಿಬಿಡುತ್ತದೆ. ವರದಾತನನ್ನು ಒಲಿಸಿಕೊಳ್ಳುವ ಸಹಜ ವಿಧಿ ಯಾವುದು? ವರದಾತನನ್ನು ಒಲಿಸಿಕೊಳ್ಳುವ ವಿಧಿ ನಿಮಗೆ ಗೊತ್ತಿದೆಯೇನು? ವರದಾತನಿಗೆ ಯಾರು ಪ್ರಿಯ ಆಗಿದ್ದಾರೆ? ವರದಾತನಿಗೆ ಎಲ್ಲದಕ್ಕಿಂತ ಪ್ರಿಯ ಯಾರು? ಒಂದು ಅನ್ನುವ ಶಬ್ದ ವರದಾತನಿಗೆ ಬಹಳ ಪ್ರಿಯ. ಯಾರೆಲ್ಲ ಮಕ್ಕಳು ಏಕರಥ ಆಗಿದ್ದಾರೋ, ಆದಿಯಿಂದ ಇಲ್ಲಿಯವರೆಗೂ ಏಕರಥ ಆಗಿದ್ದಾರೋ, ಅಂತಹ ಮಕ್ಕಳು ವರದಾತನಿಗೆ ಅತೀ ಪ್ರಿಯ ಆಗಿದ್ದಾರೆ. ಏಕರಥ ಅಂದರೆ ಕೇವಲ ಪತಿರಥ ಅಲ್ಲ, ಏಕರಥ ಅಂದರೆ ಕೇವಲ ಪತಿರಥೆಯರಾಗುವುದಷ್ಟೇ ಅಲ್ಲ, ಆದರೆ ಸರ್ವ ಸಂಬಂಧದಲ್ಲೂ ಏಕರಥ ಆಗಿರಬೇಕು. ಸಂಕಲ್ಪದಲ್ಲಿ ಸ್ವಪ್ನದಲ್ಲೂ ಕೂಡ ಬೇರೆ ಯಾರನ್ನೂ ನೆನಪು ಮಾಡಬಾರದು. ಸಂಕಲ್ಪ ಸ್ವಪ್ನದಲ್ಲೂ ಕೂಡ ಇನ್ನೊಬ್ಬರ ನೆನಪನ್ನು ಮಾಡುವಂತಹ ಎರಡು ರಥ ಆಗಬಾರದು. ಏಕರಥ ಅಂದರೆ ಸದಾ ವೃತ್ತಿಯಲ್ಲಿ ಒಬ್ಬ ತಂದೆಯೇ ಇರಬೇಕು. ಎರಡನೆಯ ಮಾತು ಅಂದರೆ ಸದಾ ನನ್ನವರು ಒಬ್ಬ ಪರಮಾತ್ಮ ತಂದೆ, ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಪಕ್ಕಾ ವೃತ್ತವನ್ನು ಧಾರಣೆ ಮಾಡಿಕೊಂಡಿರಬೇಕು. ಕೆಲವು ಮಕ್ಕಳು ಏಕರಥ ಆಗುವ ಮಾತಿನಲ್ಲೂ ಬಹಳಷ್ಟು ಚತುರತೆಯನ್ನು ತೋರಿಸುತ್ತಾರೆ. ಯಾವ ಚತುರತೆಯನ್ನು ತೋರಿಸುತ್ತಾರೆ? ಪರಮಾತ್ಮ ತಂದೆಗೆ ಮಧುರ ಮಾತನ್ನು ಹೇಳುತ್ತಾರೆ. ತಂದೆ, ಶಿಕ್ಷಕ, ಸದ್ಗುರು, ಈ ಮೂರು ಮುಖ್ಯ ಸಂಬಂಧ ನಿಮ್ಮ ಜೊತೆಗೆ ನಾವು ಜೋಡಣೆ ಮಾಡಿದ್ದೇವೆ. ಆದರೆ ಸಾಕಾರದಲ್ಲಿ ಶರೀರಧಾರಿ ಆಗಿರುವ ಕಾರಣ, ಸಾಕಾರಿ ಜಗತ್ತಿನಲ್ಲಿ ನಾವಿರುವ ಕಾರಣ, ಸಾಕಾರದಲ್ಲಿ ಯಾರಾದರೂ ಸ್ನೇಹಿತ ಅಥವಾ ಸ್ನೇಹಿತೆ ಸಹಯೋಗಕ್ಕೋಸ್ಕರ, ಸೇವೆಗೋಸ್ಕರ, ಸಲಹೆಗೋಸ್ಕರ ಸಾಕಾರದಲ್ಲಿ ಅವಶ್ಯವಾಗಿ ಬೇಕಾಗುತ್ತದೆ. ಏಕೆಂದರೆ ತಂದೆಯಂತೂ ನಿರಾಕಾರ ಆಗಿದ್ದಾರೆ ಮತ್ತು ಬ್ರಹ್ಮ ತಂದೆ ಆಕಾರ ರೂಪದಲ್ಲಿ ಇದ್ದಾರೆ. ಆದ್ದರಿಂದ ಸಾಕಾರದಲ್ಲಿ ಸೇವೆಯನ್ನು ಮಾಡಲು ಜೊತೆಗಾರರು ಬೇಕಾಗುತ್ತದೆ ಎಂದು ಕೆಲವು ಮಕ್ಕಳು ಚತುರತೆಯಿಂದ ಪರಮಾತ್ಮ ತಂದೆಗೆ ಹೇಳುತ್ತಾರೆ. ಬೇರೆ ಯಾವ ಮಾತು ಇಲ್ಲ, ಏಕೆಂದರೆ ಪರಮಾತ್ಮ ತಂದೆ ನಿರಾಕಾರಿ ರೂಪದಲ್ಲಿರುವ ಕಾರಣ
ಬ್ರಹ್ಮ ತಂದೆ ಆಕಾರಿ ರೂಪದಲ್ಲಿ ಇರುವ ಕಾರಣ. ನಾವು ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಸ್ವಯಂ ಆಕಾರಿ ರೂಪದಲ್ಲಿ ಸ್ಥಿತ ಆಗಬೇಕಾಗುತ್ತದೆ, ಅಂದರೆ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗಬೇಕಾಗುತ್ತದೆ. ಮತ್ತು ನಿರಾಕಾರಿ ತಂದೆಯ ಜೊತೆ ಮಿಲನವನ್ನು ಮಾಡುವುದಕ್ಕೋಸ್ಕರ ನಿರಾಕಾರಿ ರೂಪದಲ್ಲಿ ಸ್ಥಿತ ಆಗಬೇಕಾಗುತ್ತದೆ. ಕೆಲವೊಮ್ಮೆ ನಿರಾಕಾರಿ ರೂಪದಲ್ಲಿ ಸ್ಥಿತ ಆಗುವುದು, ಕೆಲವೊಮ್ಮೆ ಆಕಾರಿ ರೂಪದಲ್ಲಿ ಸ್ಥಿತ ಆಗುವುದು ಕಷ್ಟ ಎಂದು ಅನುಭವ ಆಗುತ್ತದೆ. ಆದ್ದರಿಂದ ಅಂತಹ ಸಮಯದಲ್ಲಿ ಸಾಕಾರದಲ್ಲಿ ಯಾರಾದರೂ ಜೊತೆಗಾರರು ಬೇಕಾಗುತ್ತದೆ ಎಂದು ಕೆಲವು ಮಕ್ಕಳು ಹೇಳುತ್ತಾರೆ. ಯಾವಾಗ ಬುದ್ಧಿಯಲ್ಲಿ ಬಹಳಷ್ಟು ಮಾತುಗಳು ತುಂಬಿರುತ್ತದೆಯೋ ಆಗ ಏನನ್ನು ಮಾಡುತ್ತೀರಾ? ಯಾವಾಗ ನಿಮ್ಮ ಬುದ್ಧಿಯಲ್ಲಿ ಬಹಳಷ್ಟು ಮಾತುಗಳು ಇರುತ್ತದೆಯೋ, ಮಾತುಗಳ ಸ್ಟಾಕ್ ಬುದ್ಧಿಯಲ್ಲಿ ಜಾಸ್ತಿ ಆಗುತ್ತದೆಯೋ ಆಗ ಏನನ್ನು ಮಾಡುತ್ತೀರಾ? ಆ ಮಾತನ್ನು ಹೇಳಿಕೊಳ್ಳಲು ಯಾರಾದರೂ ಬೇಕು ತಾನೆ? ಏಕರತ ಆದಂತಹ ಆತ್ಮರು ಎಂದೂ ಕೂಡ ತಮ್ಮ ಬುದ್ಧಿಯಲ್ಲಿ ಈ ರೀತಿ ಹೊರೆಯ ಮಾತನ್ನು ಕೂಡಿಸಿ ಇಟ್ಟುಕೊಳ್ಳುವುದೇ ಇಲ್ಲ. ನಾವು ಯಾರಿಗಾದರೂ ಈ ಹೊರೆಯ ಮಾತನ್ನು ಹೇಳಬೇಕು ಎಂದು ಏಕರತ ಆದಂತಹ ಆತ್ಮರಿಗೆ ವಿಚಾರ ಬರುವುದೇ ಇಲ್ಲ. ಏಕೆಂದರೆ ಏಕರತ ಆದಂತಹ ಆತ್ಮರ ಬುದ್ಧಿಯಲ್ಲಿ ಹೊರೆಯ ಮಾತುಗಳು ಸ್ಟಾಕ್ ಆಗಿ ಇರುವುದೇ ಇಲ್ಲ ಅನ್ಯರಿಗೆ ಹೇಳುವುದಕ್ಕೋಸ್ಕರ. ಒಂದು ಕಡೆ ಪರಮಾತ್ಮ ತಂದೆಯನ್ನು ಬಹಳಷ್ಟು ಖುಷಿಪಡಿಸುತ್ತೀರಾ, ನೀವೇ ನನಗೆ ಸದಾಕಾಲಕ್ಕೂ ಜೊತೆಗಾರ ಆಗಿದ್ದೀರಾ ಬಾಬಾ, ನಾನು ಸದಾ ನಿಮ್ಮ ಜೊತೆಗೇ ಇರುತ್ತೇನೆ ಎಂದು ಒಂದು ಕಡೆ ತಂದೆಯನ್ನು ಖುಷಿಪಡಿಸುತ್ತೀರಾ. ಸದಾ ಪರಮಾತ್ಮ ತಂದೆ ನನ್ನ ಜೊತೆಗಿದ್ದಾರೆ, ಪರಮಾತ್ಮ ತಂದೆ ನನ್ನ ಜೊತೆಗಾರ ಆಗಿದ್ದಾರೆ ಎಂದು ಒಂದು ಕಡೆ ಹೇಳುತ್ತೀರಾ. ಇನ್ನೊಂದು ಕಡೆ ಸಾಕಾರದಲ್ಲಿ ಯಾರಾದರೂ ಜೊತೆಗಾರರು ಬೇಕು ಎಂದು ಹೇಳುತ್ತೀರಾ, ಅಂದರೆ ಆ ಸಮಯದಲ್ಲಿ ಪರಮಾತ್ಮ ತಂದೆ ಎಲ್ಲಿಗೆ ಹೋಗುತ್ತಾರೆ? ಪರಮಾತ್ಮ ತಂದೆ ಸಾಕಾರದಲ್ಲಿ ನೀವು ಜೊತೆಗಾರರು ಬೇಕು ಎಂದು ಹುಡುಕುವಾಗ ನಿಮ್ಮನ್ನು ಬಿಟ್ಟು ಹೋಗಿರುತ್ತಾರೋ ಅಥವಾ ನೀವೇ ತಂದೆಯಿಂದ ದೂರ ಆಗಿ ಬಿಟ್ಟಿರುತ್ತೀರೋ? ಪ್ರತಿ ಕ್ಷಣ ಪರಮಾತ್ಮ ತಂದೆ ಜೊತೆಗಾರ ಆಗಿ ಜೊತೆಗಿದ್ದಾರೋ ಅಥವಾ 6 ಗಂಟೆಗೋಸ್ಕರ 8 ಗಂಟೆಗೋಸ್ಕರ ಪರಮಾತ್ಮ ತಂದೆ ಜೊತೆಗಾರ ಆಗಿ ಜೊತೆಗಿದ್ದಾರೋ? ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೀರಾ? ಪರಮಾತ್ಮ ತಂದೆಯ ಜೊತೆಗೆ ಇದ್ದೇವೆ, ಸದಾ ಪರಮಾತ್ಮ ತಂದೆಯ ಜೊತೆಗೆ ಇರುತ್ತೇವೆ, ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುತ್ತೇವೆ ಅನ್ನುವ ಪಕ್ಕಾ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ತಾನೆ? ಬ್ರಹ್ಮ ತಂದೆಯ ಜೊತೆ ಎಷ್ಟೊಂದು ಪ್ರತಿಜ್ಞೆಯನ್ನು ಮಾಡಿದ್ದೀರಾ? ಇಡೀ ಚಕ್ರದಲ್ಲಿ ಬ್ರಹ್ಮ ತಂದೆಯ ಜೊತೆಗೆ ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ಅಂದ ಮೇಲೆ ಸಾಕಾರದಲ್ಲಿ ಯಾರೋ ವಿಶೇಷ ಜೊತೆಗಾರರು ನಿಮಗೆ ಏಕೆ ಬೇಕು? ಬಾಪ್ತಾದಾರವರ ಬಳಿ ಎಲ್ಲರ ಜನ್ಮ ಪತ್ರಿಕೆ ಇದೆ. ಪರಮಾತ್ಮ ತಂದೆಗೆ ನೀವು ಹೇಳುತ್ತೀರಾ ಬಾಬಾ ನೀವೇ ನನ್ನ ಜೊತೆಗಾರ ಆಗಿದ್ದೀರಾ ಎಂದು. ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಪರಮಾತ್ಮ ತಂದೆಗೆ ನೀವು ಹೇಳುತ್ತೀರಾ ಬಾಬಾ ನೀವೇ ನನ್ನ ಜೊತೆಗಾರ ಎಂದು. ಯಾವಾಗ ಪರಿಸ್ಥಿತಿ ಬರುತ್ತದೆಯೋ ಆಗ ಪರಮಾತ್ಮ ತಂದೆಗೆ ಹೇಳುತ್ತೀರಾ ಈ ರೀತಿ ಕೂಡ ಆಗುತ್ತದೆ, ಇಂಥವರು ಕೂಡ ನಮ್ಮ ಜೊತೆಗೆ ಬೇಕು, ಇಷ್ಟು ಸಹಯೋಗವನ್ನು ನೀಡುವಂಥವರು ಬೇಕು ಎಂದು ಹೇಳುತ್ತೇವೆ. ಇದಕ್ಕೆ ಏಕರತ ಎಂದು ಕರೆಯುತ್ತಾರೇನು? ಬಾಬಾ ನೀವೇ ಜೊತೆಗಾರ ಎಂದು ಪರಮಾತ್ಮ ತಂದೆಯ ಮುಂದೆ ಪ್ರತಿಜ್ಞೆಯನ್ನು ಮಾಡಿದ ನಂತರ ಪರಿಸ್ಥಿತಿ ಬಂದಾಗ ಪರಮಾತ್ಮ ತಂದೆಗೆ ಹೇಳುತ್ತೀರಾ ಇಂಥವರ ಜೊತೆ ಕೂಡ ಬೇಕು, ಇವರ ಸಹಯೋಗ ಕೂಡ ಬೇಕು ಎಂದು. ಆಗ ನಿಮಗೆ ಏಕರತ ಎಂದು ತಂದೆ ಕರೆಯುತ್ತಾರೇನು? ಜೊತೆಗಾರರಂತೂ ಆಗಿದ್ದೀರಾ, ಎಲ್ಲರೂ ಜೊತೆಗಾರರೇ ಆಗಿದ್ದೀರಾ, ಎಲ್ಲರೂ ನಮಗೆ ಸೇವೆಗೋಸ್ಕರ ಜೊತೆಗಾರರೇ ಆಗಿದ್ದಾರೆ, ಎಲ್ಲರೂ ಜೊತೆಗಾರರಾಗೇ ಇದ್ದೀರಾ. ಆದರೆ ಯಾರು ವಿಶೇಷ ಜೊತೆಗಾರರು ಆಗಬಾರದು, ಆಗ ಏಕರತ ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ವರದಾತ ತಂದೆಗೆ ಇಂತಹ ಮಕ್ಕಳು ಅತಿ ಪ್ರಿಯ ಆಗಿದ್ದಾರೆ. ಯಾರು ಏಕರತ ಆಗಿದ್ದಾರೋ, ಸದಾ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಇರುತ್ತಾರೋ, ವರದಾತ ತಂದೆಗೆ ಅಂತಹ ಮಕ್ಕಳು ಅತಿ ಪ್ರಿಯ. ಇಂತಹ ಮಕ್ಕಳ ಪ್ರತಿ ಕ್ಷಣದ ಸರ್ವ ಜವಾಬ್ದಾರಿಯನ್ನು ವರದಾತ ತಂದೆ ಸ್ವಯಂ ತಾವೇ ತೆಗೆದುಕೊಂಡಿರುತ್ತಾರೆ. ಇಂತಹ ವರದಾನಿ ಆತ್ಮರು ಪ್ರತಿ ಕ್ಷಣ ಪ್ರತಿ ಪರಿಸ್ಥಿತಿಯಲ್ಲೂ ವರದಾನಗಳ ಪ್ರಾಪ್ತಿಯಿಂದ ಸಂಪನ್ನ ಸ್ಥಿತಿಯ ಅನುಭವವನ್ನು ಮಾಡುತ್ತಾರೆ ಮತ್ತು ಸದಾ ಸಹಜವಾಗಿ ಪರಿಸ್ಥಿತಿಯನ್ನು ಪಾರು ಮಾಡುತ್ತಾರೆ ಮತ್ತು ಪಾಸ್ವಿತ್ ಆನರಾಗುತ್ತಾರೆ. ಯಾವಾಗ ವರದಾತ ತಂದೆ ಸರ್ವ ಜವಾಬ್ದಾರಿಯ ಹೊರೆಯನ್ನು ಹೊತ್ತುಕೊಳ್ಳಲು ಎವರ್ ರೆಡಿ ಆಗಿದ್ದಾರೆ ಅಂದ ಮೇಲೆ ನಿಮ್ಮ ತಲೆಯ ಮೇಲೆ ಜವಾಬ್ದಾರಿಯ ಹೊರೆಯನ್ನು ನೀವೇಕೆ ಹೊತ್ತುಕೊಳ್ಳುತ್ತೀರಾ? ನಿಮ್ಮನ್ನು ನೀವು ಜವಾಬ್ದಾರರು ಎಂದು ತಿಳಿದುಕೊಳ್ಳುತ್ತೀರಾ?
ಆಗ ಪರಿಸ್ಥಿತಿಯ ಸಮಯದಲ್ಲಿ ಪಾಸ್ ವಿತ್ ಆನರ್ ಆಗುವುದಿಲ್ಲ, ಅದರ ಬದಲು ಅನ್ಯರು ಪೆಟ್ಟನ್ನು ಕೊಟ್ಟು ನಿಮ್ಮನ್ನು ಪಾಸ್ ಮಾಡಬೇಕಾಗುತ್ತದೆ, ನಿಮ್ಮನ್ನು ಅನ್ಯರು ದಬ್ಬಿ ಪಾಸ್ ಮಾಡಬೇಕಾಗುತ್ತದೆ. ನಿಮಗೆ ಯಾರೋ ಒಬ್ಬ ಜೊತೆಗಾರರು ನಿಮ್ಮನ್ನು ಮುಂದೆ ದಬ್ಬಲು ಬೇಕಾಗುತ್ತದೆ. ಒಂದು ವೇಳೆ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿಲ್ಲ ಅಂದರೆ ಕಾರನ್ನು ಕೂಡ ದಬ್ಬಿ ನಡೆಸಬೇಕಾಗುತ್ತದೆ. ಆಗ ಕಾರು ತನ್ನಷ್ಟಕ್ಕೆ ತಾನೇ ಹೋಗಲು ಸಾಧ್ಯ ಆಗುವುದಿಲ್ಲ. ಒಂದು ವೇಳೆ ಕಾರ್ನಲ್ಲಿ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿಲ್ಲ ಅಂದರೆ ಆ ಕಾರನ್ನು ದಬ್ಬಿ ನಡೆಸಬೇಕಾಗುತ್ತದೆ. ಹೇಗೆ ಕಾರನ್ನು ದಬ್ಬಿ ನಡೆಸುತ್ತಾರೋ ಅದೇ ರೀತಿ ಕೆಲವರು ಏಕರೊತ್ತ ಆಗದೇ ಇರುವ ಕಾರಣ ಅವರಿಗೆ ಒಂಟಿಯಾಗಿ ಪುರುಷಾರ್ಥ ಮಾರ್ಗದಲ್ಲಿ ನಡೆಯಲು ಸಾಧ್ಯ ಆಗುವುದಿಲ್ಲ. ಅವರಿಗೆ ಸಾಕಾರದಲ್ಲಿ ಜೊತೆಗಾರರು ಬೇಕಾಗುತ್ತದೆ. ಆದ್ದರಿಂದ ವರದಾನಿ ಆಗುವ ಮಾತಿನಲ್ಲಿ ಮಕ್ಕಳು ನಂಬರ್ ವಾರ್ ಆಗಿ ಬಿಡುತ್ತಾರೆ. ವರದಾತ ತಂದೆಗೆ ಒಂದು ಶಬ್ದ ಬಹಳ ಪ್ರಿಯ ಆಗಿದೆ. ಆ ಶಬ್ದ ಏಕರೊತ್ತ ಅನ್ನುವ ಶಬ್ದ ಆಗಿದೆ. ಒಂದೇ ಬಲ, ಒಂದೇ ಭರವಸೆ ಇರಬೇಕು. ಒಂದು ಭರವಸೆ ಇನ್ನೊಬ್ಬರ ಬಲ ಅಲ್ಲ, ಒಬ್ಬರ ಮೇಲೆ ಭರವಸೆ ಇನ್ನೊಬ್ಬರ ಬಲ ಎಂದು ಹೇಳುವುದಿಲ್ಲ. ಒಂದೇ ಬಲ, ಒಂದೇ ಭರವಸೆ ಎಂದು ಗಾಯನ ಇದೆ. ಒಂದು ಬಲ ಇನ್ನೊಂದು ಭರವಸೆ ಎಂದು ಗಾಯನ ಇಲ್ಲ. ಒಂದೇ ಬಲ, ಒಂದೇ ಭರವಸೆ ಎಂದು ಗಾಯನ ಇದೆ. ಜೊತೆ ಜೊತೆಗೆ ಏಕಮತ ಉಳ್ಳವರಾಗಿರಬೇಕು. ಮನ್ಮತವೂ ಇರಬಾರದು, ಪರಮತವೂ ಇರಬಾರದು. ಏಕರಸ ಸ್ಥಿತಿ ಇರಬೇಕು. ಬೇರೆ ಯಾವ ವ್ಯಕ್ತಿ ಮತ್ತು ವೈಭವದ ರಸ ಕೂಡ ಇರಬಾರದು. ಏಕರಸ ಸ್ಥಿತಿ ಇರಬೇಕು. ವ್ಯಕ್ತಿ ಅಥವಾ ವೈಭವದ ರಸ ನಮ್ಮನ್ನು ಆಕರ್ಷಿಸಬಾರದು. ಅದಕ್ಕೋಸ್ಕರ ಏಕಾಂತವಾಸಿ ಆಗಬೇಕು. ಈ ರೀತಿ ಏಕತೆ ಇರಬೇಕು, ಏಕಾಂತ ಪ್ರಿಯರಾಗಿರಬೇಕು. ಒಂದು ಅನ್ನುವ ಶಬ್ದ ಪರಮಾತ್ಮ ತಂದೆಗೆ ಬಹಳ ಪ್ರಿಯ ಆಗಿದೆ. ಇಂತಹ ಒಂದು ಅನ್ನುವ ಶಬ್ದದ ಲೀಸ್ಟನ್ನು ತಯಾರು ಮಾಡುತ್ತಾ ಹೋಗಿ. ಪರಮಾತ್ಮ ತಂದೆ ಎಷ್ಟು ಮುಗ್ಧ ಆಗಿದ್ದಾರೆ ಅಂದರೆ ಯಾರಲ್ಲಿ ಒಂದು ಅನ್ನುವ ಶಬ್ದ ಇರುತ್ತದೆಯೋ ಅವರು ತಂದೆಯನ್ನು ಒಲಿಸಿಕೊಂಡು ಬಿಡುತ್ತಾರೆ. ಒಂದು ಅನ್ನುವ ಶಬ್ದಕ್ಕೆ ತಂದೆ ಒಲಿದು ಬಿಡುತ್ತಾರೆ. ಅಷ್ಟು ಪರಮಾತ್ಮ ತಂದೆ ಮುಗ್ಧ ಆಗಿದ್ದಾರೆ. ಒಂದೇ ಶಬ್ದಕ್ಕೆ ತಂದೆ ಒಲಿಯುತ್ತಾರೆ. ಇಂತಹ ಮುಗ್ಧ ಪರಮಾತ್ಮ ತಂದೆ, ವರದಾತ ಆದಂತಹ ಪರಮಾತ್ಮ ತಂದೆಯನ್ನು ಒಲಿಸಿಕೊಳ್ಳುವುದು ಏಕೆ ಕಷ್ಟ ಎಂದು ಅನುಭವ ಆಗುತ್ತದೆ? ಕೇವಲ ಒಂದು ಅನ್ನುವ ಪಾಠವನ್ನು ಪಕ್ಕ ಮಾಡಿಕೊಳ್ಳಿ. ಐದು ಅಥವಾ ಏಳು ಮಾತಿನಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ವರದಾತನನ್ನು ಒಲಿಸಿಕೊಂಡಂತಹ ಆತ್ಮರು ಅಮೃತ ವೇಳೆಯಿಂದ ರಾತ್ರಿಯವರೆಗೂ ಅವರ ಪ್ರತಿಕ್ಷಣದ ದಿನಚರಿ ಮತ್ತು ಕರ್ಮದಲ್ಲಿ ವರದಾನದಿಂದಲೇ ಪಾಲನೆಯನ್ನು ಪಡೆದುಕೊಳ್ಳುತ್ತಾರೆ. ವರದಾನದಿಂದಲೇ ಜೀವನವನ್ನು ನಡೆಸುತ್ತಿರುತ್ತಾರೆ ಮತ್ತು ವರದಾನದಿಂದಲೇ ಹಾರುತ್ತಿರುತ್ತಾರೆ. ಇಂತಹ ವರದಾನೇ ಆತ್ಮರಿಗೆ ಮನಸ್ಸಿನಿಂದಲೂ ಎಂದು ಯಾವುದೇ ಕಷ್ಟದ ಅನುಭವ ಆಗುವುದಿಲ್ಲ. ಸಂಬಂಧ ಸಂಪರ್ಕದಲ್ಲೂ ಕೂಡ ಎಂದು ಕಷ್ಟದ ಅನುಭವ ಆಗುವುದಿಲ್ಲ. ಪ್ರತಿ ಸಂಕಲ್ಪದಲ್ಲಿ, ಪ್ರತಿ ಕ್ಷಣ, ಪ್ರತಿ ಕರ್ಮದಲ್ಲಿ, ಪ್ರತಿ ಹೆಜ್ಜೆಯಲ್ಲಿ ವರದಾತ ಮತ್ತು ವರದಾನ ಸದಾ ಸಮೀಪದಲ್ಲಿದೆ ಎಂದು ಅನುಭವ ಆಗುತ್ತದೆ. ವರದಾತ ತಂದೆ ಮತ್ತು ವರದಾತನ ವರದಾನ ಸಮ್ಮುಖದಲ್ಲಿ ಸಾಕಾರ ರೂಪದಲ್ಲಿ ನನ್ನ ಜೊತೆಗಿದೆ ಎಂದು ಇಂತಹ ಮಕ್ಕಳಿಗೆ ಅನುಭವ ಆಗುತ್ತದೆ. ಅವರು ಈ ರೀತಿ ಅನುಭವ ಮಾಡುತ್ತಾರೆ. ಹೇಗೆ ಸಾಕಾರದಲ್ಲಿ ನಾವು ಅನ್ಯರ ಜೊತೆಗೆ ಮಾತನಾಡುತ್ತೇವೆ, ಹಾಗೆ ಬಾಬಾ ಸಾಕಾರದಲ್ಲಿ ನಮ್ಮ ಸಮ್ಮುಖದಲ್ಲಿದ್ದು ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ ಎಂದು ಅನುಭವವನ್ನು ಮಾಡುತ್ತಾರೆ. ಆಗ ಅವರಿಗೆ ಪರಿಶ್ರಮದ ಅನುಭವ ಆಗುವುದಿಲ್ಲ. ಇಂತಹ ವರದಾನೇ ಆತ್ಮರಿಗೆ ಸದಾ ವಿಶೇಷವಾದ ವರದಾನ ಪ್ರಾಪ್ತಿಯಾಗಿರುತ್ತದೆ. ನಿರಾಕಾರ ಮತ್ತು ಆಕಾರ ತಂದೆ ಸಾಕಾರದಲ್ಲಿದ್ದಾರೆ ಅನ್ನುವ ಅನುಭವವನ್ನು ಅವರು ಮಾಡಲು ಸಾಧ್ಯ ಆಗುತ್ತದೆ. ನಿರಾಕಾರ ತಂದೆ ಮತ್ತು ಆಕಾರ ತಂದೆಯಾದ ಬ್ರಹ್ಮ ತಂದೆ ಇಬ್ಬರೂ ಕೂಡ ಸಾಕಾರದಲ್ಲಿ ನಮ್ಮ ಸಮ್ಮುಖದಲ್ಲಿದ್ದಾರೆ ಎಂದು ಅನುಭವವನ್ನು ಮಾಡುವಂತಹ ವಿಶೇಷ ವರದಾನ ಏಕರತಾ ಸ್ಥಿತಿಯಲ್ಲಿರುವ ಆತ್ಮರಿಗೆ ಪ್ರಾಪ್ತಿಯಾಗಿರುತ್ತದೆ. ಇಂತಹ ವರದಾನಿಗಳ ಸಮ್ಮುಖದಲ್ಲಿ ಪರಮಾತ್ಮ ತಂದೆ ಸದಾ ಪ್ರಕಟ ಆಗಿರುತ್ತಾರೆ. ಇಂತಹ ವರದಾನವನ್ನು ಪಡೆದುಕೊಂಡಂತಹ ಆತ್ಮರ ಸಮ್ಮುಖದಲ್ಲಿ ಆ ಮಕ್ಕಳು ಕರೆದ ತಕ್ಷಣ ವರದಾತ ತಂದೆ ಪ್ರಕಟ ಆಗಿಬಿಡುತ್ತಾರೆ. ತಿಳಿಯಿತು ತಾನೆ? ವರದಾತನನ್ನು ಒಲಿಸಿಕೊಳ್ಳುವಂತಹ ವಿಧಿ ಮತ್ತು ವರದಾತನನ್ನು ಒಲಿಸಿಕೊಂಡು ಸಿದ್ಧಿಯನ್ನು ಪಡೆದುಕೊಳ್ಳುವುದು, ಇದನ್ನು ನೀವು ಒಂದು ಸೆಕೆಂಡ್ನಲ್ಲಿ ಮಾಡಬಹುದು. ಸೆಕೆಂಡ್ನಲ್ಲಿ ವರದಾತನನ್ನು ಒಲಿಸಿಕೊಳ್ಳುವ ವಿಧಿಯನ್ನು ಅರ್ಥ ಮಾಡಿಕೊಂಡು ಸೆಕೆಂಡ್ನಲ್ಲಿ ವರದಾತನನ್ನು ಒಲಿಸಿಕೊಳ್ಳುವ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ಕೇವಲ ಒಂದು ಅನ್ನುವ ಶಬ್ದವನ್ನು ಧಾರಣೆ ಮಾಡಿಕೊಳ್ಳಿ. ಒಂದರಲ್ಲಿ ಎರಡು ಅನ್ನುವ ಶಬ್ದವನ್ನು ಸೇರಿಸಬೇಡಿ. ಒಬ್ಬ ತಂದೆ ಅನ್ನುವ ಶಬ್ದ ಇದ್ದಾಗ ವರದಾತ ಒಲಿಯುತ್ತಾರೆ. ಪುನಃ
ಒಂದು ಅನ್ನುವ ಪಾಠವನ್ನು ವಿಸ್ತಾರವಾಗಿ ಹೇಳುತ್ತೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಿದ್ದಾರೆ. ಬಾಪ್ತಾದರವರ ಬಳಿ ಎಲ್ಲಾ ಮಕ್ಕಳ ಚರಿತ್ರೆ ಕೂಡ ಇದೆ ಮತ್ತು ಮಕ್ಕಳ ಚತುರತೆ ಕೂಡ ಇದೆ. ಎಲ್ಲಾ ಮಕ್ಕಳ ರಿಸಲ್ಟ್ ಬಾಪ್ತಾದರವರ ಬಳಿ ಇದೆ. ಚತುರತೆಯ ಮಾತು ತಂದೆಯ ಬಳಿ ಬಹಳಷ್ಟು ಸ್ಟಾಕ್ ಆಗಿದೆ. ಹೊಸ ಹೊಸ ಚತುರತೆಯ ಮಾತನ್ನು ಮಕ್ಕಳು ಹೇಳುತ್ತಿರುತ್ತಾರೆ ಮತ್ತು ಚತುರತೆಯ ಮಾತನ್ನು ಹೇಳುತ್ತಲೇ ಇರುತ್ತಾರೆ. ಕೇವಲ ಇಂಥವರು ಚತುರತೆಯಿಂದ ಮಾತನಾಡುತ್ತಾರೆ ಎಂದು ತಂದೆ ಆ ಮಕ್ಕಳ ಹೆಸರನ್ನು ಹೇಳುವುದಿಲ್ಲ. ಆದ್ದರಿಂದ ಪರಮಾತ್ಮ ತಂದೆಗೆ ನಮ್ಮ ಚತುರತೆಯ ಮಾತು ಗೊತ್ತಾಗುವುದಿಲ್ಲ ಎಂದು ಮಕ್ಕಳು ತಿಳಿದುಕೊಳ್ಳುತ್ತಾರೆ. ತಂದೆ ಆದರೂ ಕೂಡ ಮಕ್ಕಳಿಗೆ ಅವಕಾಶವನ್ನು ಕೊಡುತ್ತಾರೆ. ಪರಮಾತ್ಮ ತಂದೆ ತಿಳಿದುಕೊಂಡಿದ್ದಾರೆ ಇಂತಹ ಮಕ್ಕಳು ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಮುಗ್ಧ ಆಗಿದ್ದಾರೆ. ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಮುಗ್ಧರಾಗಬೇಡಿ ಎಂದು ತಂದೆ ಹೇಳುತ್ತಾರೆ. ಒಳ್ಳೆಯದು. ವಿದೇಶದಲ್ಲಿ ಸುತ್ತಾಡಿ ಮಕ್ಕಳು ಬಂದು ಬಾಬಾರವರ ಸಮ್ಮುಖಕ್ಕೆ ತಲುಪಿದ್ದಾರೆ. ಜಾನಕಿ ದಾದಿ, ಡಾಕ್ಟರ್ ನಿರ್ಮಲಾ ಮತ್ತು ಜಗದೀಶ್ ಬಾಯಿ ವಿದೇಶದ ಸೇವೆಗೋಸ್ಕರ ವಿದೇಶದಲ್ಲಿ ಸುತ್ತಾಡಿ ತಂದೆಯ ಬಳಿ ಬಂದಿದ್ದಾರೆ. ರಿಸಲ್ಟ್ ಬಹಳ ಚೆನ್ನಾಗಿದೆ. ಸದಾ ಸೇವೆಯ ಸಫಲತೆಯಲ್ಲಿ ವೃದ್ಧಿ ಆಗಲೇಬೇಕು. ಯುಎನ್ನ ವಿಶೇಷ ಸೇವೆಯ ಕಾರ್ಯದ ಸಂಬಂಧ ಚೆನ್ನಾಗಿ ಜೋಡಣೆ ಆಗಿದೆ. ಹೆಸರು ಅವರದ್ದು, ಕಾರ್ಯ ನಿಮ್ಮದ್ದು ನಡೆಯುತ್ತಾ ಇದೆ. ಆತ್ಮರಿಗೆ ಸಹಜವಾಗಿ ಸಂದೇಶ ತಲುಪಬೇಕು. ಅಂತಹ ನಿಮ್ಮ ಕಾರ್ಯ ನಡೆಯುತ್ತಾ ಇದೆ. ಅಲ್ಲಿಯ ಪ್ರೋಗ್ರಾಂ ಬಹಳ ಚೆನ್ನಾಗಿ ನಡೆಯಿತು. ರಷ್ಯಾ ಉಳಿದುಕೊಂಡಿತ್ತು, ಅವರೂ ಕೂಡ ಬರಲೇಬೇಕಿತ್ತು. ಬಾಪ್ತಾದ ಮೊದಲೇ ಸಫಲತೆಗೋಸ್ಕರ ನೆನಪು ಪ್ರೀತಿಯನ್ನು ತಿಳಿಸಿದ್ದರು. ಭಾರತದ ಅಂಬಾಸಿಡರ್ ಆಗಿ ಹೋಗಿ ಭಾರತದ ಹೆಸರನ್ನು ಪ್ರಸಿದ್ಧ ಮಾಡಿದ್ದೀರಾ. ಚಕ್ರವರ್ತಿಯಾಗಿ ಚಕ್ಕರನ್ನು ಹಾಕುವುದರಲ್ಲಿ ಖುಷಿಯ ಅನುಭವ ಆಗುತ್ತದೆ ತಾನೆ. ಎಷ್ಟೊಂದು ಆಶೀರ್ವಾದವನ್ನು ಜಮಾ ಮಾಡಿಕೊಂಡು ಬಂದಿದ್ದೀರಾ. ಡಾಕ್ಟರ್ ನಿರ್ಮಲಾ ನಿರ್ಮಲಾ ಆಶ್ರಮದಲ್ಲೂ ಕೂಡ ಸುತ್ತಾಡುತ್ತಿರುತ್ತಾರೆ. ಅದೇ ರೀತಿ ಎಲ್ಲಾ ಸೇವೆಯಲ್ಲೂ ತೊಡಗಿದ್ದೀರಾ. ಆದರೆ ಸಮಯಕ್ಕನುಸಾರವಾಗಿ ವಿಶೇಷವಾಗಿ ಯಾವ ಸೇವೆ ನಡೆಯುತ್ತದೆಯೋ ಆ ವಿಶೇಷ ಸೇವೆಗೋಸ್ಕರ ತಂದೆ ಶುಭಾಶಯವನ್ನು ತಿಳಿಸುತ್ತಾರೆ. ಸೇವೆಯನ್ನು ಮಾಡದೆ ನಿಮಗೆ ಇರಲು ಸಾಧ್ಯ ಇಲ್ಲ. ಲಂಡನ್, ಅಮೆರಿಕ, ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ, ಈ ರೀತಿ ನೀವೆಲ್ಲರೂ 4 ಜೋನ್ ಅನ್ನು ಮಾಡಿದ್ದೀರಾ. 5ನೇದು ಭಾರತ ಆಗಿದೆ. ಭಾರತದವರಿಗೆ ಮೊದಲೇ ಅವಕಾಶ ಸಿಕ್ಕಿದೆ ತಂದೆಯ ಜೊತೆ ಮಿಲನ ಮಾಡುವ ಅವಕಾಶ. ಯಾರೆಲ್ಲ ಮಿಲನವನ್ನು ಮಾಡಿ ಹೋಗಿದ್ದಾರೋ, ಯಾರೆಲ್ಲ ಮುಂದೆ ಮಿಲನವನ್ನು ಮಾಡುತ್ತಾರೋ, ಎಲ್ಲವರೂ ಒಳ್ಳೆಯವರೇ ಆಗಿದ್ದಾರೆ. ಸದಾ ಒಳ್ಳೆಯವರಾಗಿಯೇ ಇರುತ್ತಾರೆ. 4 ಜೋನ್ನ ಎಲ್ಲಾ ಡಬ್ಬಲ್ ವಿದೇಶಿ ಮಕ್ಕಳಿಗೂ ಇಂದು ವಿಶೇಷವಾಗಿ ತಂದೆ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ. ರಷ್ಯಾ ಕೂಡ ಏಷ್ಯಾದಲ್ಲೇ ಬರುತ್ತದೆ. ಸೇವೆ ರೆಸ್ಪಾಂಡ್ ಚೆನ್ನಾಗಿ ಸಿಗುತ್ತಾ ಇದೆ. ಸಾಹಸ ಚೆನ್ನಾಗಿ ಇದೆ. ಸಹಯೋಗ ಕೂಡ ಸಿಗುತ್ತಾ ಇದೆ ಮತ್ತು ಸಿಗುತ್ತಿರುತ್ತದೆ. ಭಾರತದಲ್ಲಿ ಈಗ ವಿಶೇಷ ಕಾರ್ಯಕ್ರಮವನ್ನು ಮಾಡುವ ಪ್ಲಾನ್ ಅನ್ನು ಮಾಡುತ್ತಿದ್ದೀರಾ. ಒಬ್ಬೊಬ್ಬರ ವಿಶೇಷತೆ ಮತ್ತು ಸೇವೆಯಲ್ಲಿರುವ ಆಸಕ್ತಿಯನ್ನು ನೋಡಿ ಪರಮಾತ್ಮ ತಂದೆ ಒಬ್ಬೊಬ್ಬರಿಗೂ ನೆನಪು ಪ್ರೀತಿ ಮತ್ತು ಶುಭಾಶಯವನ್ನು ಹೇಳುತ್ತಿದ್ದಾರೆ. ಒಳ್ಳೆಯದು. ಸರ್ವ ಮಕ್ಕಳಿಗೂ ಸದಾ ಸಹಜವಾಗಿ ಪುರುಷಾರ್ಥ ಮಾರ್ಗದಲ್ಲಿ ನಡೆದು ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಹಜ ಯುಕ್ತಿಯನ್ನು ತಂದೆ ತಿಳಿಸಿದ್ದಾರೆ. ಇದೇ ವಿಧಿಯನ್ನು ಸದಾ ಪ್ರಯೋಗದಲ್ಲಿ ತರುವಂತಹ ಪ್ರಯೋಗಿಗಳು ಮತ್ತು ಸಹಜ ಯೋಗಿಗಳು ಆಗಿ ಸದಾ ವರದಾತನ ವರದಾನದಿಂದ ಸಂಪನ್ನ ಆದಂತಹ ವರದಾನಿ ಮಕ್ಕಳಿಗೆ ಸದಾ ಒಂದು ಅನ್ನುವ ಪಾಠವನ್ನು, ಅಂದರೆ ಒಬ್ಬ ತಂದೆ ಅನ್ನುವ ಪಾಠವನ್ನು ಪ್ರತಿ ಹೆಜ್ಜೆಯಲ್ಲೂ ಸಾಕಾರ ಸ್ವರೂಪದಲ್ಲಿ ತರುವಂತಹ ಸದಾ ನಿರಾಕಾರ ತಂದೆ ಮತ್ತು ಆಕಾರಿ ತಂದೆಯ ಜೊತೆಯ ಅನುಭವವನ್ನು ಮಾಡುವಂತಹ ಸದಾ ಸಾಕಾರ ಸ್ವರೂಪದಲ್ಲಿ ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಪ್ರಕಟ ಆಗಿದ್ದಾರೆ ಎಂದು ಅನುಭವವನ್ನು ಮಾಡುವಂತಹ ಇಂತಹ ಸದಾ ವರದಾನಿ ಆದಂತಹ ಮಕ್ಕಳಿಗೆ ದಾತ, ಭಾಗ್ಯ ವಿಧಾತ, ವರದಾತ ಆದಂತಹ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ದಾದಿ ಜಾನಕಿಜಿಯವರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ. ಎಲ್ಲರಿಗೂ ತಂದೆಯ ಪ್ರೀತಿಯನ್ನು ಎಷ್ಟು ಹಂಚುತ್ತಾ ಹೋಗುತ್ತೀರೋ ಅಷ್ಟು ಪ್ರೀತಿಯ ಭಂಡಾರ ಇನ್ನೂ ವೃದ್ಧಿಯಾಗುತ್ತಾ ಹೋಗುತ್ತದೆ. ಪ್ರತಿಕ್ಷಣ ಪ್ರೀತಿಯ ಮಳೆ ನಮ್ಮ ಮೇಲೆ ಸುರಿಯುತ್ತಿದೆ ಎಂದು ಅನುಭವ ಆಗಬೇಕು. ಎಲ್ಲರಿಗೂ ಈ ರೀತಿ ಅನುಭವ ಆಗುತ್ತದೆ ತಾನೆ. ಪ್ರೀತಿಯ ಮಳೆ ಪ್ರತಿಕ್ಷಣ ನಮ್ಮ ಮೇಲೆ ಸುರಿಯುತ್ತಿದೆ ಎಂದು. ಪ್ರತಿ ಹೆಜ್ಜೆಯಲ್ಲೂ ಪ್ರೀತಿಯನ್ನು ಕೊಡಿ. ಬಾರಿ ಬಾರಿಗೂ ಪ್ರೀತಿಯನ್ನು ಪಡೆದುಕೊಳ್ಳಿ. ಎಲ್ಲರಿಗೂ ಪ್ರೀತಿಯೇ ಬೇಕು ತಾನೆ. ಜ್ಞಾನವನ್ನು ಎಲ್ಲರೂ ಕೇಳಿದ್ದಾರೆ. ಕೆಲವರು ಇಂತಹ ಮಕ್ಕಳಿದ್ದಾರೆ, ಅವರಿಗೆ ಪ್ರೀತಿ ಬೇಕು. ಇನ್ನು ಕೆಲವರು ಇಂತಹ ಮಕ್ಕಳಿದ್ದಾರೆ, ಅವರಿಗೆ ಶಕ್ತಿ ಬೇಕು. ಅಂದ ಮೇಲೆ ಯಾವ ಸೇವೆಯನ್ನು ಮಾಡಿದ್ದೀರಾ? ಇದೇ ಸೇವೆಯನ್ನು ಮಾಡಿದ್ದೀರಾ ತಾನೆ?
ಕೆಲವರಿಗೆ ಪ್ರೀತಿಯನ್ನು ಕೊಟ್ಟಿದ್ದೀರಾ? ತಂದೆಯ ಮೂಲಕ ಸಿಕ್ಕಿರುವ ಪ್ರೀತಿಯನ್ನು ಕೆಲವರಿಗೆ ಕೊಟ್ಟಿದ್ದೀರಾ? ಕೆಲವರಿಗೆ ತಂದೆಯ ಮೂಲಕ ಶಕ್ತಿಯ ಪ್ರಾಪ್ತಿಯನ್ನು ಮಾಡಿಸಿದ್ದೀರಾ? ಕೆಲವರಿಗೆ ತಂದೆಯ ಮೂಲಕ ಪ್ರೀತಿಯ ಪ್ರಾಪ್ತಿಯನ್ನು ಮಾಡಿಸಿದ್ದೀರಾ? ಜ್ಞಾನದ ರಹಸ್ಯವನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ಉಮಂಗುತ್ಸಾಹ ಸದಾ ಇರಬೇಕು. ಉಮಂಗುತ್ಸಾಹದಲ್ಲಿ ಇನ್ನೂ ಏರುಪೇರಿನಲ್ಲಿ ಬರುತ್ತಿದ್ದಾರೆ. ಆದರೂ ಕೂಡ ಬಾಪ್ತಾದ ಡಬ್ಬಲ್ ವಿದೇಶಿ ಮಕ್ಕಳಿಗೆ ಶಬ್ಬಾಷನ್ನು ಹೇಳುತ್ತಾರೆ. ಭಿನ್ನ ಭಿನ್ನ ಧರ್ಮಕ್ಕೆ ಮಕ್ಕಳು ಹೋಗಿ ಸೇರಿಕೊಂಡಿದ್ದರು. ಭಿನ್ನ ದೇಶ ಭಿನ್ನ ಪದ್ಧತಿಯಲ್ಲಿ ನಡೆಯುತ್ತಿದ್ದಂತಹ ಮಕ್ಕಳಲ್ಲಿ ಕೆಲವರು ವಾರಸುದಾರರಾಗಿ ತಂದೆಯ ಬಳಿ ಬಂದಿದ್ದಾರೆ. ಒಳ್ಳೆಯದು. ಮಹಾರಾಷ್ಟ್ರ ಮತ್ತು ಪೂನಾದ ಗ್ರೂಪ್ನ ಜೊತೆ ಬಾಪ್ತಾದರವರ ವಾರ್ತಾಲಾಪ. ಎಲ್ಲರೂ ಮಹಾನ್ ಆತ್ಮ ಆಗಿದ್ದೀರಾ? ಮೊದಲು ಕೇವಲ ಸ್ವಯಂನ್ನು ಮಹಾರಾಷ್ಟ್ರದ ನಿವಾಸಿಗಳು ಎಂದು ಹೇಳಿಕೊಳ್ಳುತ್ತಿದ್ದೀರಿ. ಈಗ ಸ್ವಯಂ ಮಹಾನ್ ಆಗಿ ಬಿಟ್ಟಿದ್ದೀರಾ. ಪರಮಾತ್ಮ ತಂದೆ ಬಂದು ಪ್ರತಿಯೊಂದು ಮಗುವನ್ನು ಮಹಾನ್ ಆತ್ಮನನ್ನಾಗಿ ಮಾಡಿದ್ದಾರೆ. ಇಡೀ ವಿಶ್ವದಲ್ಲಿ ನಿಮ್ಮಷ್ಟು ಮಹಾನ್ ಬೇರೆ ಯಾರಾದರೂ ಇದ್ದಾರೇನು? ನೀವು ಎಲ್ಲರಿಗಿಂತ ಮಹಾನ್ ಆತ್ಮರು ಆಗಿದ್ದೀರಾ. ಎಲ್ಲರಿಗಿಂತ ಕೆಳಗಡೆ ಬಿದ್ದಿರುವಂಥವರು ಭಾರತದ ನಿವಾಸಿಗಳೇ ಆಗಿದ್ದೀರಾ. ಎಲ್ಲರಿಗಿಂತ ಕೆಳಗಡೆ ಬಿದ್ದು ಕನಿಷ್ಠ ಆದಂಥವರು ಭಾರತದ ನಿವಾಸಿಗಳೇ. ಅದರಲ್ಲೂ 84 ಜನ್ಮವನ್ನು ಪಡೆದುಕೊಳ್ಳುವಂತಹ ಬ್ರಾಹ್ಮಣ ಆತ್ಮರೇ ಸಂಪೂರ್ಣ ಕೆಳಗಡೆ ಬೀಳುವಂಥವರಾಗಿದ್ದಾರೆ. ಎಷ್ಟು ಕೆಳಗಡೆ ಬಿದ್ದಿದ್ದೀರೋ ಈಗ ಅಷ್ಟೇ ಉನ್ನತ ಸ್ಥಾನಕ್ಕೆ ಹೋಗಿ ತಲುಪಿದ್ದೀರಾ. ಆದ್ದರಿಂದ ಬ್ರಾಹ್ಮಣರು ಅಂದರೆ ಶ್ರೇಷ್ಠರು, ಜುಟ್ಟಿಗೆ ಸಮಾನರು ಎಂದು ಹೇಳಲಾಗುತ್ತದೆ. ಎಷ್ಟು ಉನ್ನತವಾದ ಸ್ಥಾನ ಇರುತ್ತದೆಯೋ ಅಷ್ಟು ಶ್ರೇಷ್ಠ ಸ್ಥಾನ ಎಂದು ಹೇಳಲಾಗುತ್ತದೆ. ಜುಟ್ಟು ಉನ್ನತ ಸ್ಥಾನದಲ್ಲಿದೆ ಎಂದು ಹೇಳಲಾಗುತ್ತದೆ. ಪರ್ವತ ಕೂಡ ಬಹಳಷ್ಟು ಎತ್ತರದಲ್ಲಿ ಇರುತ್ತದೆ. ಅಂದ ಮೇಲೆ ನಾವು ಎಷ್ಟು ಕನಿಷ್ಠರಿಂದ ಎಷ್ಟು ಶ್ರೇಷ್ಠ ಆಗಿದ್ದೇವೆ ಅನ್ನುವ ಖುಷಿ ಇದೆ ತಾನೆ? ಪಾಂಡವರಿಗೆ ಸದಾ ಖುಷಿ ಇದೆ ತಾನೆ? ಶಕ್ತಿಯರಿಗೆ ಸದಾ ಖುಷಿ ಇದೆಯಾ? ಶಕ್ತಿಯರಿಗೆ ಖುಷಿ ಇದೆಯಾ? ಏಕೆಂದರೆ ಶಕ್ತಿಯರು ಬಹಳಷ್ಟು ಕೆಳಗಡೆ ಬಿದ್ದು ಬಿಟ್ಟಿದ್ದರು. ಶಕ್ತಿಯರನ್ನು ಎಲ್ಲರೂ ಕೆಳಗಡೆ ಬೀಳಿಸಿದ್ದರು. ದ್ವಾಪರ ಯುಗದಿಂದ ಪುರುಷ ತನುವಿನಲ್ಲಿ ಯಾವುದಾದರೂ ಒಂದು ಪದವಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ? ಧರ್ಮದ ಮಾರ್ಗದಲ್ಲೂ ಕೂಡ ಈಗೀಗ ಕೆಲವರು ಸ್ತ್ರೀಯರು ಮಹಾಮಂಡಲೇಶ್ವರರಾಗಿದ್ದಾರೆ. ಇಲ್ಲದಿದ್ದರೆ ಮಹಾಮಂಡಲೇಶ್ವರರು ಪುರುಷರೇ ಎಂದು ಗಾಯನವನ್ನು ಮಾಡಲಾಗುತ್ತಿತ್ತು. ಈಗ ಪರಮಾತ್ಮ ತಂದೆ ಬಂದು ಮಾತೆಯರನ್ನು ಮುಂದೆ ಇಟ್ಟಿದ್ದಾರೆ. ಜಗತ್ತಿನವರು ಮಾತೆಯರನ್ನು ಸಂಪೂರ್ಣ ಕೆಳಗಡೆ ಬೀಳಿಸಿದ್ದರು. ಈಗ ತಂದೆ ಬಂದು ಮಾತೆಯರನ್ನು ಮುಂದೆ ಇಟ್ಟಿದ್ದಾರೆ. ಆದ್ದರಿಂದ ಜಗತ್ತಿನಲ್ಲೂ ಕೂಡ 2 ಜನ 4 ಜನ ಮಹಾಮಂಡಲೇಶ್ವರಿನಿಯರು ಎಂದು ಹೆಸರನ್ನು ಇಟ್ಟುಕೊಂಡಿದ್ದಾರೆ. ಇಲ್ಲದಿದ್ದರೆ ಧರ್ಮದ ಕಾರ್ಯದಲ್ಲಿ ಮಾತೆಯರಿಗೆ ಎಂದೂ ಕೂಡ ಸ್ಥಾನವನ್ನು ಜಗತ್ತಿನ ಜನ ನೀಡುತ್ತಿರಲಿಲ್ಲ. ಆದ್ದರಿಂದ ಮಾತೆಯರಿಗೆ ಜಾಸ್ತಿ ಖುಷಿ ಇದೆ ಮತ್ತು ಪಾಂಡವರ ಬಗ್ಗೆ ಗಾಯನ ಇದೆ. ಪಾಂಡವರು ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡರು ಎಂದು ಪಾಂಡವರ ಹೆಸರನ್ನು ಗಾಯನ ಮಾಡಲಾಗುತ್ತದೆ. ಆದರೆ ಜಾಸ್ತಿ ಪೂಜೆ ಶಕ್ತಿಯರದ್ದು ನಡೆಯುತ್ತದೆ. ಮೊದಲು ನೀವು ಗುರುಗಳಾಗಿ ಪೂಜೆಯನ್ನು ಮಾಡಿಸಿಕೊಂಡು ಬಿಟ್ಟಿದ್ದೀರಾ. ಗುರುಗಳ ರೂಪದಲ್ಲಿ ಪಾಂಡವರ ಪೂಜೆ ಮೊದಲೇ ನಡೆದು ಬಿಟ್ಟಿದೆ. ಈಗ ಶಕ್ತಿಯರ ಪೂಜೆಯನ್ನು ಮಾಡುತ್ತಾರೆ. ಜಾಗರಣೆಯನ್ನು ಮಾಡುವಾಗ ಗಣೇಶ ಮತ್ತು ಹನುಮಂತನ ಜಾಗರಣೆಯನ್ನು ಮಾಡುವುದಿಲ್ಲ, ಶಕ್ತಿಯರ ಜಾಗರಣೆಯನ್ನು ಮಾಡುತ್ತಾರೆ. ಏಕೆಂದರೆ ಶಕ್ತಿಯರು ಈಗ ಸ್ವಯಂ ಜಾಗೃತರಾಗಿ ಬಿಟ್ಟಿದ್ದಾರೆ. ಅಂದ ಮೇಲೆ ಶಕ್ತಿಯರಾದ ನೀವು ಸ್ವಯಂನ್ನು ಶಕ್ತಿ ರೂಪ ಎಂದು ತಿಳಿದುಕೊಂಡು ಸದಾ ಶಕ್ತಿ ರೂಪದಲ್ಲಿ ಸ್ಥಿತ ಆಗಿ ಇರುತ್ತೀರತ್ತಾನೆ? ಅಥವಾ ಕೆಲವೊಮ್ಮೆ ದುರ್ಬಲರಾಗಿ ಬಿಡುತ್ತೀರೇನು? ಮಾತೆಯರಿಗೆ ದೇಹದ ಸಂಬಂಧದ ಮೋಹ ದುರ್ಬಲರನ್ನಾಗಿ ಮಾಡುತ್ತದೆ. ಮಾತೆಯರನ್ನು ದೇಹದ ಸಂಬಂಧದ ಮೋಹ ದುರ್ಬಲರನ್ನಾಗಿ ಮಾಡುತ್ತದೆ. ಮಕ್ಕಳ ಬಗ್ಗೆ, ಮೊಮ್ಮಕ್ಕಳ ಬಗ್ಗೆ, ಮರಿ ಮೊಮ್ಮಕ್ಕಳ ಬಗ್ಗೆ ಸ್ವಲ್ಪ ಮೋಹ ಇರುತ್ತದೆ. ಮತ್ತು ಪಾಂಡವರನ್ನು ಯಾವ ಮಾತು ದುರ್ಬಲರನ್ನಾಗಿ ಮಾಡುತ್ತದೆ? ಪಾಂಡವರಲ್ಲಿ ಅಹಂಕಾರ ಇರುತ್ತದೆ. ಅಹಂಕಾರದ ಕಾರಣ ಕ್ರೋಧ ಪಾಂಡವರಿಗೆ ಬೇಗ ಬರುತ್ತದೆ. ಈಗ ಕ್ರೋಧದ ಮೇಲೆ ವಿಜಯಿ ಆಗಿದ್ದೀರಾ. ನೀವೀಗ ಶಾಂತ ಸ್ವರೂಪ ಸ್ಥಿತಿಯಲ್ಲಿರುವ ಪಾಂಡವರಾಗಿದ್ದೀರಾ ಮತ್ತು ಮಾತೆಯರು ನಿರ್ಮೋಹಿ ಆಗಿದ್ದೀರಾ. ಜಗತ್ತಿನವರು ಮಾತೆಯರಲ್ಲಿ ಮೋಹ ಇದೆ ಎಂದು ಹೇಳುತ್ತಾರೆ. ಆದರೆ ನೀವು ಚಾಲೆಂಜ್ ಮಾಡಬೇಕು ಜಗತ್ತಿನ ಜನರಿಗೆ, ಮಾತೆಯರಾದ ನಾವು ನಿರ್ಮೋಹಿ ಆಗಿದ್ದೇವೆ ಎಂದು. ಮಾತೆಯರಲ್ಲಿ ಮೋಹ ಇರುತ್ತದೆ ಎಂದು ಜಗತ್ತಿನ ಜನ ಹೇಳುತ್ತಾರೆ. ನೀವು ಜಗತ್ತಿನ ಜನರಿಗೆ ಚಾಲೆಂಜ್ ಮಾಡಿ, ಮಾತೆಯರಾದ ನಾವು ನಿರ್ಮೋಹಿಗಳಾಗಿದ್ದೇವೆ ಎಂದು. ಅದೇ ರೀತಿ ಪಾಂಡವರು ಕೂಡ ನಾವು ಶಾಂತ ಸ್ವರೂಪ ಆಗಿದ್ದೇವೆ ಎಂದು ಹೇಳಬೇಕು. ಯಾರೇ ಬಂದರೂ ಕೂಡ
ನಿಮ್ಮ ಚಮತ್ಕಾರದ ಬಗ್ಗೆ ಗಾಯನವನ್ನು ಮಾಡಬೇಕು. ಅಷ್ಟು ಶಾಂತ ಸ್ವರೂಪ ಸ್ಥಿತಿಯಲ್ಲಿ ನೀವು ಸ್ಥಿತ ಆಗಿರಬೇಕು. ಕ್ರೋಧದ ಅಂಶ ಕೂಡ ನಿಮ್ಮಲ್ಲಿ ಕಾಣಿಸಬಾರದು. ನಿಮ್ಮ ನಯನದಲ್ಲಿ, ನಿಮ್ಮ ಚೆಹರೆಯಲ್ಲಿ ಕ್ರೋಧದ ಅಂಶ ಕಾಣಿಸಬಾರದು. ಕೆಲವರು ಈ ರೀತಿ ಕೂಡ ಹೇಳುತ್ತಾರೆ, ಕ್ರೋಧ ಬರುವುದಿಲ್ಲ ಆದರೆ ಸ್ವಲ್ಪ ಆವೇಶ ಬರುತ್ತದೆ ಎಂದು. ಅಂದ ಮೇಲೆ ಆ ಆವೇಶ ಕೂಡ ಏನಾಗಿದೆ? ಆವೇಶ ಕೂಡ ಕ್ರೋಧದ ಅಂಶ ಆಗಿದೆ. ಅಂದ ಮೇಲೆ ಪಾಂಡವರು ವಿಜಯಿಗಳಾಗಿದ್ದೀರಾ, ಅಂದರೆ ಸಂಕಲ್ಪದಲ್ಲೂ ಸಂಪೂರ್ಣ ಶಾಂತಿಯಲ್ಲಿ ಇರುವಂಥವರು, ಮಾತಿನಲ್ಲೂ ಕೂಡ ಶಾಂತ ಸ್ವರೂಪರು, ಕರ್ಮದಲ್ಲೂ ಕೂಡ ಶಾಂತ ಸ್ವರೂಪರು. ಮಾತೆಯರು ಇಡೀ ವಿಶ್ವದ ಮುಂದೆ ಸ್ವಯಂ ನಿರ್ಮೋಹಿ ಎಂದು ತೋರಿಸಿ, ಮಾತೆಯರಾದ ನಾವು ನಿರ್ಮೋಹಿ ಆಗಿದ್ದೇವೆ ಎಂದು ಇಡೀ ವಿಶ್ವದ ಮುಂದೆ ನಿಮ್ಮ ನಿರ್ಮೋಹಿ ಸ್ವರೂಪವನ್ನು ಮಾತೆಯರು ತೋರಿಸಬೇಕು. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಮಾತೆಯರು ನಿರ್ಮೋಹಿ ಆಗುವುದು ಅಸಂಭವ ಎಂದು. ಮತ್ತು ನೀವು ಹೇಳುತ್ತೀರಾ, ನಿರ್ಮೋಹಿ ಆಗುವುದು ಸಂಭವ ಆಗಿದೆ ಮತ್ತು ನಿರ್ಮೋಹಿ ಆಗುವುದು ಬಹಳ ಸಹಜ ಆಗಿದೆ ಎಂದು. ಪಾಂಡವರು ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತ ಆಗುವುದು ಅಸಂಭವ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ. ನೀವು ಅದು ಸಹಜವಾಗಿ ಸಂಭವ ಎಂದು ಹೇಳಬೇಕು. ಗುರಿಯನ್ನು ಇಟ್ಟುಕೊಳ್ಳಿ, ಆಗ ಅಂತಹ ಲಕ್ಷಣ ಸ್ವತಃ ಬರುತ್ತದೆ. ಎಂತಹ ಸ್ಮೃತಿ ಇರುತ್ತದೆಯೋ ಅಂತಹ ಸ್ಥಿತಿ ರೂಪಿತ ಆಗುತ್ತದೆ. ಭೂಮಿಯಲ್ಲಿ ಮಾತ್ಪಿತಾರವರ ಪ್ರೀತಿಯ ನೀರು ಬಿದ್ದಿದೆ, ಆದ್ದರಿಂದ ಭೂಮಿಯ ಮೂಲಕ ಸಹಜವಾಗಿ ಫಲ ಹುಟ್ಟೇ ಹುಟ್ಟುತ್ತದೆ. ಒಳ್ಳೆಯದು. ಬಾಪ್ತಾದ ಸೇವೆ ಮತ್ತು ಸ್ವ ಉನ್ನತಿ ಎರಡನ್ನು ನೋಡಿ ಖುಷಿ ಪಡುತ್ತಿದ್ದಾರೆ. ಕೇವಲ ಸೇವೆಯನ್ನು ನೋಡಿ ಖುಷಿ ಪಡುವುದಿಲ್ಲ, ಸೇವೆ ಮತ್ತು ಸ್ವ ಉನ್ನತಿ ಎರಡನ್ನು ನೋಡಿ ಬಾಪ್ತಾದ ಖುಷಿ ಪಡುತ್ತಾರೆ. ಎಷ್ಟು ಸೇವೆಯಲ್ಲಿ ವೃದ್ಧಿ ಆಗುತ್ತಿದೆಯೋ ಅಷ್ಟೇ ಸ್ವ ಉನ್ನತಿ ಕೂಡ ಆಗಬೇಕು. ಎರಡೂ ಜೊತೆ ಜೊತೆಗೆ ನಡೆಯಬೇಕು. ಯಾವ ಇಚ್ಛೆಯೂ ಇರಬಾರದು. ಯಾವಾಗ ತನ್ನಷ್ಟಕ್ಕೆ ತಾನೇ ಎಲ್ಲವೂ ಸಿಗುತ್ತದೆಯೋ, ತನ್ನಷ್ಟಕ್ಕೆ ತಾನೇ ಈಗ ಎಲ್ಲವೂ ಸಿಗುತ್ತಿದೆ ಅಂದ ಮೇಲೆ ಯಾವ ಮಾತಿನ ಇಚ್ಛೆಯನ್ನು ಇಟ್ಟುಕೊಳ್ಳಲು ಸಾಧ್ಯ? ನಾವು ಏನನ್ನೂ ಬೇಡದೇ ಇದ್ದರೂ ಕೂಡ ಇಷ್ಟೆಲ್ಲ ಪ್ರಾಪ್ತಿ ನಮಗೆ ಸಿಗುತ್ತಾ ಇದೆ. ಅಂದ ಮೇಲೆ ಬೇಡುವ ಇಚ್ಛೆಯನ್ನು ಇಟ್ಟುಕೊಳ್ಳುವ ಅವಶ್ಯಕತೆ ಕೂಡ ಇಲ್ಲ. ಈ ರೀತಿ ಸಂತುಷ್ಟರಾಗಿದ್ದೀರಾ ತಾನೆ? ನಿಮ್ಮ ಟೈಟಲ್ ಸದಾ ಸ್ಮೃತಿಯಲ್ಲಿ ಇರುತ್ತದೆ ತಾನೆ, ನಾನು ಸಂತುಷ್ಟ ಆಗಿದ್ದೇನೆ, ಸಂತುಷ್ಟ ಆತ್ಮ ನಾನು. ಸರ್ವರನ್ನು ಸಂತುಷ್ಟಪಡಿಸಿ ಸರ್ವರನ್ನು ಪ್ರಾಪ್ತಿ ಸ್ವರೂಪರನ್ನಾಗಿ ಮಾಡುವಂತಹ ಆತ್ಮ ನಾನು. ಅಂದ ಮೇಲೆ ಸದಾ ಸಂತುಷ್ಟರಾಗಿ ಇರಬೇಕು ಮತ್ತು ಅನ್ಯರನ್ನು ಸಂತುಷ್ಟರನ್ನಾಗಿ ಮಾಡಬೇಕು. ಇದು ನಿಮಗೆ ಸಿಕ್ಕಿರುವ ವಿಶೇಷ ವರದಾನ ಆಗಿದೆ. ಅಸಂತುಷ್ಟತೆಯ ಹೆಸರು ಚಿಹ್ನೆ ಕೂಡ ನಮ್ಮ ಜೀವನದಲ್ಲಿ ಇರಬಾರದು. ಒಳ್ಳೆಯದು. ಗುಜರಾತ್ನ ಗ್ರೂಪ್ನ ಜೊತೆಗೆ ಬಾಪ್ತಾದಾರವರ ವಾರ್ತಾಲಾಪ. ಬ್ರಾಹ್ಮಣ ಜೀವನದಲ್ಲಿ ಲಾಸ್ಟ್ ಜನ್ಮವನ್ನು ಪಡೆದುಕೊಂಡಿರುವ ಕಾರಣ ಶರೀರ ಬಲೆ ಎಷ್ಟೇ ದುರ್ಬಲ ಆಗಿರಬಹುದು ಅಥವಾ ಶರೀರಕ್ಕೆ ಕಾಯಿಲೆ ಇರಬಹುದು, ಆದರೂ ಶರೀರವನ್ನು ನಡೆಸುತ್ತಿದ್ದೇವೆ. ಈ ಶರೀರವನ್ನು ನಡೆಸಲು ಸಾಧ್ಯ ಆಗುತ್ತಿಲ್ಲ ಎಂದು ನಾವೀಗ ಹೇಳುವುದಿಲ್ಲ. ಏಕೆಂದರೆ ಮನಸ್ಸು ಹಾರುತ್ತಿದೆ, ಮನಸ್ಸಿಗೆ ಹಾರಲು ರೆಕ್ಕೆ ಸಿಕ್ಕಿಬಿಟ್ಟಿದೆ. ಶರೀರ ನಡೆಯದೇ ಇರಬಹುದು, ಆದರೆ ಮನಸ್ಸಿನಿಂದ ನಾವೀಗ ಹಾರಬಹುದು. ಶರೀರಕ್ಕೆ ಕಾಯಿಲೆ ಬಂದಿರುವ ಕಾರಣ ಶರೀರಕ್ಕೆ ನಡೆಯಲು ಸಾಧ್ಯ ಆಗದೇ ಇರಬಹುದು, ಆದರೆ ಮನಸ್ಸಿಗೆ ರೆಕ್ಕೆ ಸಿಕ್ಕಿದೆ. ಮನಸ್ಸಿನ ಮೂಲಕ ನಾವೀಗ ಹಾರಬಹುದು. ಏಕೆಂದರೆ ಬಾಪ್ತಾದರವರಿಗೆ ಗೊತ್ತಿದೆ, 63 ಜನ್ಮದಿಂದ ಅಲೆದಾಡುತ್ತಾ ಅಲೆದಾಡುತ್ತಾ ದುರ್ಬಲರಾಗಿ ಬಿಟ್ಟಿದ್ದೀರಾ. ಶರೀರ ಕೂಡ ತಮೋಗುಣಿ ಆಗಿಬಿಟ್ಟಿದೆ. ಅಂದ ಮೇಲೆ ಶರೀರ ದುರ್ಬಲ ಆಗಿದೆ, ಶರೀರಕ್ಕೆ ರೋಗ ಬಂದಿದೆ, ರೋಗಿ ಶರೀರ ಆಗಿದೆ. ಆದರೆ ಮನಸ್ಸಂತೂ ಶಕ್ತಿಶಾಲಿಯಾಗಿದೆ, ಮನಸ್ಸಿನ ಆರೋಗ್ಯ ಚೆನ್ನಾಗಿದೆ. ಶರೀರ ಆರೋಗ್ಯಶಾಲಿ ಆಗಿಲ್ಲ, ಆದರೆ ಮನಸ್ಸಿಗೆ ಯಾವ ಕಾಯಿಲೆ ಅಂತೂ ಇಲ್ಲ ತಾನೆ? ಮನಸ್ಸಂತೂ ಆರೋಗ್ಯವಂತ ಆಗಿದೆ ತಾನೆ? ಮನಸ್ಸಿನ ರೆಕ್ಕೆಯಿಂದ ಎಲ್ಲರೂ ಹಾರುವಂತವರಾಗಿದ್ದೀರಾ. ಮನಸ್ಸಿನ ರೆಕ್ಕೆ ಎಲ್ಲರಿಗೂ ಪ್ರಾಪ್ತಿಯಾಗಿದೆ. ಮನಸ್ಸಿನ ರೆಕ್ಕೆಯ ಮೂಲಕ ಎಲ್ಲರೂ ಹಾರುತ್ತಿದ್ದೀರಾ. ಶಕ್ತಿಶಾಲಿ ಮನಸ್ಸಿನ ಸಂಕೇತ ಅಂದರೆ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸೆಕೆಂಡ್ನಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಿ ತಲುಪಬಹುದು. ಈ ರೀತಿ ಶಕ್ತಿಶಾಲಿ ಆಗಿದ್ದೀರೋ ಅಥವಾ ಕೆಲವೊಮ್ಮೆ ದುರ್ಬಲರಾಗಿ ಬಿಡುತ್ತೀರೋ? ಮನಸ್ಸು ಯಾವಾಗ ಹಾರುತ್ತದೆಯೋ ಆಗ ಪ್ರತ್ಯಕ್ಷದಲ್ಲಿ ಸೆಕೆಂಡ್ನಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಿ ಮನಸ್ಸು ತಲುಪಬಹುದು. ಈ ಅಭ್ಯಾಸವನ್ನು ಮಾಡಿದ್ದೀರಾ ತಾನೆ? ಮನಸ್ಸಿನ ಮೂಲಕ ಹಾರುತ್ತಾ ಸೆಕೆಂಡ್ನಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಿ ತಲುಪುವ ಅಭ್ಯಾಸವನ್ನು ಮಾಡುತ್ತಿದ್ದೀರಾ ತಾನೆ? ಈಗೀಗ ಸಾಕಾರ ವತನದಲ್ಲಿ, ಈಗೀಗ ಪರಮಧಾಮದಲ್ಲಿ, 1 ಸೆಕೆಂಡ್ನಲ್ಲಿ ಸಾಕಾರ ವತನದಿಂದ ಪರಮಧಾಮಕ್ಕೆ ಹೋಗುವಷ್ಟು ತೀವ್ರ ಗತಿಯಿಂದ ಮನಸ್ಸು ಹಾರುತ್ತಿದೆ ತಾನೆ?
ಇಷ್ಟು ತೀವ್ರ ಗತಿಯಿಂದ ಹಾರುವಂಥವರಾಗಿದ್ದೀರ ತಾನೆ. ಸದಾ ನಿಮ್ಮ ಭಾಗ್ಯದ ಗೀತೆಯನ್ನು ಹಾಡುತ್ತಾ ಹಾರುತ್ತಾ ಇರಿ. ಸದಾ ಅಮೃತ ವೇಳೆಯ ಸಮಯದಲ್ಲಿ ನಿಮ್ಮ ಭಾಗ್ಯದ ಯಾವುದಾದರೂ ಒಂದು ಮಾತನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ. ಅನೇಕ ಪ್ರಕಾರದ ಭಾಗ್ಯ ಪ್ರಾಪ್ತಿಯಾಗಿದೆ, ಅನೇಕ ಪ್ರಕಾರದ ಪ್ರಾಪ್ತಿಗಳು ಸಿಕ್ಕಿದೆ. ಕೆಲವೊಮ್ಮೆ ಯಾವುದಾದರೂ ಒಂದು ಪ್ರಾಪ್ತಿಯನ್ನು ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ, ಇನ್ನು ಕೆಲವೊಮ್ಮೆ ಇನ್ನೊಂದು ಪ್ರಾಪ್ತಿಯನ್ನು ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ. ಆಗ ಬಹಳಷ್ಟು ರಮಣೀಕವಾದ ಪುರುಷಾರ್ಥವನ್ನು ಮಾಡುತ್ತೀರಾ. ಕೆಲವೊಮ್ಮೆ ಪುರುಷಾರ್ಥದಲ್ಲಿ ಬೋರ್ ಆಗಬಾರದು, ಎಂದೂ ಪುರುಷಾರ್ಥದಲ್ಲಿ ಬೋರ್ ಆಗುತ್ತಿದೆ ಎಂದು ಅನುಭವ ಮಾಡುತ್ತಿಲ್ಲ ತಾನೆ? ಪುರುಷಾರ್ಥದಲ್ಲಿ ಬೋರ್ ಆಗುತ್ತಿದೆ ಎಂದು ಅನುಭವ ಆಗಬಾರದು ಅಂದರೆ ನವೀನತೆಯ ಅನುಭವವನ್ನು ಮಾಡಬೇಕು. ಇಲ್ಲದಿದ್ದರೆ ಕೆಲವು ಮಕ್ಕಳು ಹೇಳುತ್ತಾರೆ, ನಾನು ಆತ್ಮ ಆಗಿದ್ದೇನೆ, ನಾನು ಶಿವತಂದೆಯ ಮಗು ಆಗಿದ್ದೇನೆ, ಈ ರೀತಿ ಸದಾ ಹೇಳುತ್ತಿರುತ್ತೇವೆ ಎಂದು. ಆದರೆ ಆತ್ಮನಾದ ನನಗೆ ತಂದೆಯ ಮೂಲಕ ಯಾವ ಯಾವ ಭಾಗ್ಯ ಸಿಕ್ಕಿದೆ, ಯಾವ ಯಾವ ಬಿರುದು ಸಿಕ್ಕಿದೆ, ಯಾವ ಯಾವ ಟೈಟಲ್ ಸಿಕ್ಕಿದೆ, ಯಾವ ಯಾವ ಖಜಾನೆ ಸಿಕ್ಕಿದೆ, ಈ ಎಲ್ಲ ಭಿನ್ನ ಭಿನ್ನ ಮಾತನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ, ಲೀಸ್ಟನ್ನು ಬರೆಯಿರಿ. ಸ್ಮೃತಿಯ ಲೀಸ್ಟ್ ಎಷ್ಟು ದೊಡ್ಡ ಲೀಸ್ಟ್ ಆಗಿದೆ! ಕೆಲವೊಮ್ಮೆ ಖಜಾನೆಗಳನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ, ಕೆಲವೊಮ್ಮೆ ಶಕ್ತಿಗಳನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ, ಕೆಲವೊಮ್ಮೆ ಗುಣಗಳನ್ನು ನೆನಪು ಮಾಡಿಕೊಳ್ಳಿ, ಕೆಲವೊಮ್ಮೆ ಜ್ಞಾನದ ಪಾಯಿಂಟ್ ಅನ್ನು ನೆನಪು ಮಾಡಿಕೊಳ್ಳಿ, ಕೆಲವೊಮ್ಮೆ ನಿಮಗೆ ಸಿಕ್ಕಿರುವ ಟೈಟಲ್ ಅಂದರೆ ಬಿರುದುಗಳನ್ನು ನೆನಪು ಮಾಡಿಕೊಳ್ಳಿ. ಈ ರೀತಿ ವೆರೈಟಿ ರೂಪದಲ್ಲಿ ನೆನಪಿನಲ್ಲಿ ಸ್ಥಿತ ಆದಾಗ ಮನೋರಂಜನೆಯ ಅನುಭವ ಆಗುತ್ತದೆ, ಬೋರ್ ಆಗುವುದಿಲ್ಲ. ವಿಭಿನ್ನತೆ ಇದ್ದಾಗ ಸದಾ ಮನೋರಂಜನೆ ಆಗುತ್ತದೆ. ಕೆಲವೊಮ್ಮೆ ಮನೋರಂಜನೆಯ ಪ್ರೋಗ್ರಾಂ ನಡೆಯುತ್ತದೆ, ಅಲ್ಲಿ ವಿಭಿನ್ನ ಪ್ರಕಾರದ ಡ್ಯಾನ್ಸ್ ಇರುತ್ತದೆ, ವೆರೈಟಿ ಊಟ ಇರುತ್ತದೆ, ವಿಭಿನ್ನ ಪ್ರಕಾರದ ಜನರ ಜೊತೆ ಮಿಲನ ಕೂಡ ನಡೆಯುತ್ತದೆ, ಆಗ ಮನೋರಂಜನೆ ಆಗುತ್ತದೆ. ಅಂದ ಮೇಲೆ ಸದಾ ಮನೋರಂಜನೆಯಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ವಿಭಿನ್ನ ಪ್ರಕಾರದ ಮಾತುಗಳ ಬಗ್ಗೆ ವಿಚಾರವನ್ನು ಮಾಡಿ, ತಂದೆ ಹೇಳಿರುವ ಎಲ್ಲಾ ಮಾತಿನ ಬಗ್ಗೆ ವಿಚಾರ ಮಾಡಿ, ಆಗ ಮನೋರಂಜನೆಯ ಅನುಭವ ಆಗುತ್ತದೆ. ಒಳ್ಳೆಯದು, ಇಂದಿನ ವರದಾನ ಆಗಿದೆ. ಕ್ಯಾಚಿಂಗ್ ಪವರ್ನ ಮೂಲಕ ನಿಮ್ಮ ನಿಜ ಸಂಸ್ಕಾರವನ್ನು ಕ್ಯಾಚ್ ಮಾಡಿಕೊಂಡು ಅದೇ ಸ್ವರೂಪವನ್ನು ರೂಪಿಸಿಕೊಳ್ಳುವಂತಹ ಶಕ್ತಿಶಾಲಿಗಳಾಗಿ. ಪುರುಷಾರ್ಥದ ಮುಖ್ಯ ಆಧಾರ ಕ್ಯಾಚಿಂಗ್ ಪವರ್ ಆಗಿದೆ. ಹೇಗೆ? ವಿಜ್ಞಾನಿಗಳು ಮೊದಲು ಶಬ್ದವನ್ನು ಕ್ಯಾಚ್ ಮಾಡುತ್ತಾರೆ, ಅದೇ ರೀತಿ ನೀವು ಶಾಂತಿಯ ಶಕ್ತಿಯಿಂದ ನಿಮ್ಮ ಆದಿ ದೈವಿ ಸಂಸ್ಕಾರವನ್ನು ಕ್ಯಾಚ್ ಮಾಡಿ. ಅದಕ್ಕೋಸ್ಕರ ಸದಾ ಇದೇ ಸ್ಮೃತಿಯಲ್ಲಿ ಸ್ಥಿತ ಆಗಬೇಕು. ನಾನೇ ದೇವತೆ ಆಗಿದ್ದೆ, ಪುನಃ ನಾನೇ ದೇವತೆ ಆಗುತ್ತಿದ್ದೇನೆ ಎಂದು. ಎಷ್ಟು ಆ ದೈವಿ ಸಂಸ್ಕಾರವನ್ನು ಕ್ಯಾಚ್ ಮಾಡಿಕೊಳ್ಳುತ್ತೀರೋ ಅಷ್ಟು ಅದೇ ಸ್ವರೂಪ ರೂಪಿತ ಆಗಿ ಬಿಡುತ್ತದೆ. ಎಷ್ಟು ದೈವಿ ಸಂಸ್ಕಾರವನ್ನು ಕ್ಯಾಚ್ ಮಾಡಿಕೊಳ್ಳುತ್ತೀರೋ ಅಷ್ಟು ದೈವಿ ಸಂಸ್ಕಾರದ ಸ್ವರೂಪದಲ್ಲಿ ಸ್ಥಿತ ಆಗುತ್ತೀರಾ? 5000 ವರ್ಷದ ಮಾತು ಇಷ್ಟು ಸ್ಪಷ್ಟವಾಗಿ ನಿಮಗೆ ಅನುಭವ ಆಗುತ್ತದೆ, ನಿನ್ನೆ ನಡೆದಂತಹ ಮಾತಿದು ಎಂದು ಅನುಭವ ಆಗುತ್ತದೆ. 5000 ವರ್ಷದ ಹಿಂದಿನ ಮಾತು ನಿನ್ನೆ ನಡೆದಿರುವ ಮಾತು ಎಂದು ಅನುಭವ ಆಗುತ್ತದೆ. ನಿಮ್ಮ ಸ್ಮೃತಿಯನ್ನು ಇಷ್ಟು ಶ್ರೇಷ್ಠ ಮತ್ತು ಸ್ಪಷ್ಟ ಮಾಡಿಕೊಳ್ಳಿ, ಆಗ ಶಕ್ತಿಶಾಲಿ ಆಗುತ್ತೀರಾ. ಇಂದಿನ ಶ್ಲೋಗನ್ ಆಗಿದೆ, ಬ್ರಾಹ್ಮಣ ಜೀವನದ ಉಸಿರೇ ಖುಷಿಯಾಗಿದೆ. ಶರೀರ ಸಮಾಪ್ತಿ ಆದರೂ ಕೂಡ ಖುಷಿ ಸಮಾಪ್ತಿ ಆಗಬಾರದು. ಈ ಬ್ರಾಹ್ಮಣ ಜೀವನದ ಉಸಿರೇ ಖುಷಿಯಾಗಿದೆ. ಬಲೆ ನಮ್ಮ ಶರೀರದ ಅಂತ್ಯ ಆಗಲಿ, ಆದರೆ ಬ್ರಾಹ್ಮಣ ಜೀವನದ ಉಸಿರಾದಂತಹ ಖುಷಿಯ ಅಂತ್ಯ ಆಗಬಾರದು. ಅಂದರೆ ಶರೀರ ಸಮಾಪ್ತಿ ಆದರೂ ಕೂಡ ಖುಷಿಯಲ್ಲೇ ಇರಬೇಕು, ಸದಾ ಖುಷಿಯಲ್ಲಿ ಇರಬೇಕು. ಒಳ್ಳೆಯದು. ಓಂ ಶಾಂತಿ.